ಈಗ ಇಷ್ಟೊತ್ತು ತಮಾಷೆ ಮಾಡಿದ್ವಿ, ಎಲ್ಲ ಆಯ್ತು. ಆದ್ರೆ ಈಗ ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಜನ ದಿಗ್ಗಜರಿದ್ದಾರೆ, ಧ್ರುವತಾರೆಗಳಿದ್ದಾರೆ, ಮಹಾ ಮಹಾನ್ ಮಹಿಮರಿದ್ದಾರೆ. ಆದ್ರೆ ಒಂಬತ್ತನೇ ಕ್ಲಾಸ್ ಮಾತ್ರ ಓದಿರುವಂತ ಹೆಣ್ಣು ಇಡೀ ಕನ್ನಡ ಚಿತ್ರರಂಗವನ್ನ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಎಸ್, ಕನ್ನಡ ಸಿನಿಮಾಗಳು ಎಲ್ಲ ಕಡೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ನೋಡೋ ತರ ಮಾಡಿದ್ದಾರೆ. ಆ ಮಾತೃಮೂರ್ತಿಗೆ ನಾವೆಲ್ಲರೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು. ಕನ್ನಡ ಸಿನಿಮಾನ ಪೂಜೆ ಮಾಡುವಂತಹ ಪಾರ್ವತಿ ಯಾರು ಗೊತ್ತಾ? ಏವಿ ನೋಡಿ. ಟೆಕ್ನಿಕಾ ಸ್ಟೆಬಿಲೈಸರ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾಗಳಿಗೆ ಹೊಸ ದಿಕ್ಕು ತೋರಿಸಿದ ಏಕೈಕ ನಿರ್ಮಾಪಕಿ, ಕನ್ನಡಕ್ಕೆ ಅತಿ ದೊಡ್ಡ ಹಿಟ್ ಚಿತ್ರಗಳನ್ನು ಕೊಟ್ಟ ದಕ್ಷಿಣ ಭಾರತದ ಮೇರುಶಕ್ತಿ, ಕನ್ನಡ ಕಲಾ ಕೌಸ್ತುಭ ರಾಜ್ಕುಮಾರ್ರ ಹಿಂದಿನ ಸ್ಫೂರ್ತಿ ಶಕ್ತಿಯಾಗಿದ್ದು ಅದೇ ಸ್ತ್ರೀ ಶಕ್ತಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್. ಹಣೆಯಲ್ಲಿ ಹಾಸಗಲ ಕುಂಕುಮ, ಮೊಗದಲ್ಲಿ ಒಂದೀಟು ಮಂದಹಾಸ, ಸರಳತೆಯ ಮಾತೃಮೂರ್ತಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್. ಹಲವು ಕಾದಂಬರಿಗಳನ್ನ ಓದಿ ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಪ್ರೇರಣೆ ಕೊಟ್ಟಿದ್ದು ಇದೇ ಪಾರ್ವತಮ್ಮ ರಾಜ್ಕುಮಾರ್. ಬರೀ ರಾಜ್ಕುಮಾರರಿಗೆ ಮಾತ್ರ ಬೆಂಗಾವಲಾಗಿರಲಿಲ್ಲ, ಕನ್ನಡ ಸಂಸ್ಕೃತಿಗೆ ಕನ್ನಡದ ವೈಭವಕ್ಕಾಗಿ ತಪ್ಪಿಸಿದ ಕಾರುಣ್ಯಮೂರ್ತಿ. ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. 1975 ತ್ರಿಮೂರ್ತಿ ಚಿತ್ರದೊಂದಿಗೆ ನಿರ್ಮಾಪಕಿಯಾಗಿ ಪೂರ್ಣಿಮಾ ಎಂಟರ್ಪ್ರೈಸಸ್ ಆರಂಭಿಸಿ ತ್ರಿಮೂರ್ತಿಯಿಂದ ಜಾಕಿವರೆಗೆ 78 ಯಶಸ್ವಿ ಚಿತ್ರಗಳನ್ನು ನಿರ್ಮಿಸಿದ್ದು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದ ಇದೇ ಪಾರ್ವತಮ್ಮ ರಾಜ್ಕುಮಾರ್. ಮಹಾಸತಿಯಾಗಿ ರಾಜ್ಕುಮಾರ್ ರವರಿಗೆ ಬೆಂಗಾವಲಾಗಿ ಮಾತ್ರ ನಿಂತಿದ್ದಲ್ಲದೆ ಮಹಾತಾಯಿಯಾಗಿ ರತ್ನದಂತ ಮೂರು ಮಕ್ಕಳನ್ನು ಚಿತ್ರರಂಗದಲ್ಲಿ ಹೀರೋಗಳನ್ನಾಗಿ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಸರ್ವಶ್ರೇಷ್ಠತೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಚಿತ್ರ ನಿರ್ಮಾಪಕರಿಗೆ ತೆರಿಗೆ ವಿನಾಯಿತಿ ಸೇರಿದಂತೆ ಸಬ್ಸಿಡಿಗಾಗಿ ಸರ್ಕಾರಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡುತ್ತಲೇ ಬಂದಿದ್ದಾರೆ. ಕೀರ್ತಿ ಸಂತೆಯ ಮಧ್ಯೆ ಬಂದು ಬಡಾಯಿ ಕೊಚ್ಚಿಕೊಳ್ಳಲು ಮನಸ್ಸಿಲ್ಲದೆ ಡಾಕ್ಟರ್ ರಾಜ್ ಟ್ರಸ್ಟ್ನ ಮೂಲಕ ಸಾಮಾಜಿಕ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಮೈಸೂರಲ್ಲಿ ಶಕ್ತಿಧಾಮವನ್ನು ಸ್ಥಾಪಿಸಿ ಆರ್ತರ ಸಂಕಷ್ಟಗಳಿಗೆ ಸದ್ದಿಲ್ಲದೆ ಸಹಾಯ ಮಾಡುತ್ತಲೇ ಇದ್ದಾರೆ. ಡಾಕ್ಟರ್ ರಾಜ್ ಪುಣ್ಯಕ್ಷೇತ್ರದ ಮೂಲಕ 10 ಹಲವು ಸಾಮಾಜಿಕ ಸೇವೆಯ ಕನಸು ಹೊತ್ತಿರುವ ಪಾರ್ವತಮ್ಮಾಜಿ ಮತ್ತೊಂದು ಸಂಚಲನಕ್ಕೆ ಸಿದ್ಧರಾಗಿದ್ದಾರೆ. ಈ ಪ್ರಚಂಡ ಮಾತೃಶಕ್ತಿಗೆ, ಅದ್ವಿತೀಯ ಸಿನಿಮಾ ನಿರ್ಮಾತೃವಿಗೆ, ಕನ್ನಡ ಚಿತ್ರರಂಗಕ್ಕೆ ಅವರು ಮಾಡಿದ ಸೇವೆಗಾಗಿ ಈ ಪ್ರಶಸ್ತಿಯನ್ನು ಸುವರ್ಣವಾಹಿನಿ ಸಮರ್ಪಿಸುತ್ತಿದೆ. ಮಾತಾಡೋದಕ್ಕೆ ನಮ್ಮ ಕೈಲಂತೂ ಆಗ್ತಿಲ್ಲ, ಯಾಕಂದ್ರೆ ಇವರ ಒಂದು ಸೇವೆ ಅಗಣನೀಯ. ಹಾಗಾಗಿ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ ದ ಗಾರ್ಜಿಯಸ್ ಸುಮಲತಾ ಮ್ಯಾಮ್. ಪಾರ್ವತಮ್ಮ ರಾಜ್ಕುಮಾರ್ ಅ ಬಿಗ್ ಫೋರ್ಸ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅವರ ಬಗ್ಗೆ ತಮ್ಮ ಒಂದೆರಡು ಮಾತುಗಳು. ಅವರ ಬಗ್ಗೆ ಹೇಳುವಂತ ದೊಡ್ಡವಳು ನಾನಲ್ಲ, ಆದ್ರೂ ಅವರು ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕಿ ಮಾತ್ರ ಅಲ್ಲ, ಒಂದು ಶಕ್ತಿ ಇದ್ದಂಗೆ. ಇವತ್ತು ಇಲ್ಲಿ ಬೇಕಾದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಬಾಳ್ತಾ ಇದ್ದಾರೆ, ಅಂದ್ರೆ ಬೆಳೆಸ್ತಾ ಇರೋದು ಅವರೇನೆ. ನನ್ನನ್ನು ಈ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ಅವರೇ. ಸೊ ನನಗೆ ತುಂಬಾ 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 ಹೆಮ್ಮೆ ಆಗ್ತಾ ಇದೆ ಈ ಅವಾರ್ಡ್ ನ ನಾನು ಕೊಡ್ತಾ ಇದ್ದೀನಿ ಅಂತ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸುಮಲತಾ ಮ್ಯಾಮ್. ಈ ಒಂದು ಅವಾರ್ಡ್ ತಗೊಳಕ್ ಬರ್ತಿದ್ದಾರೆ ರಾಘಣ್ಣ ಅವರು ಅಂಡ್ ಪವಸ ಪುನೀತ್ ರಾಜ್ಕುಮಾರ್ ಅವರು.
ನಾವೇನು ಕ್ವಶನ್ ಕೇಳಲ್ಲ. ಏನು ಅಂದ್ರೆ, ಅಮ್ಮ ಚಿತ್ರರಂಗಕ್ಕೆ ಒಬ್ಬ ತಾಯಿ, ನಿಮ್ಮ ತಾಯಿ, ನಮ್ಮೆಲ್ಲರಿಗೂ ತಾಯಿ ಪಾರ್ವತಮ್ಮ ಅವ್ರ ಬಗ್ಗೆ ನೀವೇ ನಿಮ್ಮ ಮಾತಿನಲ್ಲಿ ಏನನ್ಸುತ್ತೆ ಹೇಳಿ. ಮೊದಲನೇದಾಗಿ ಸುವರ್ಣ ಫಿಲ್ಮ್ ಅವಾರ್ಡ್ಸ್ಗೆ ತುಂಬ ಧನ್ಯವಾದಗಳು. ನಮ್ಮ ತಾಯಿ ಬಗ್ಗೆ ಮಾತಾಡಬೇಕು ಅಂದರೆ ಇದು ನಮ್ಮ ಪುಣ್ಯ ಅನ್ಕೊಂತೀನಿ, ಅವ್ರಿಗೆ ಮಕ್ಕಳಾಗಿ ಹುಟ್ಟಿರೋದು ನಮ್ಮ ತಂದೆ ತಾಯಿಗಳಿಗೆ. ಯಾಕಂದರೆ ಯಾವತ್ತೂ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ನಮ್ಮನ್ನು ತಿದ್ದಿ ಯಾವತ್ತೂ ಬೆಳೆಸಿಲ್ಲ. ಬಹುಶಃ ಅವ್ರ ಗುಣಗಳನ್ನ ನಾವು ನೋಡಿ ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಅವ್ರು ಬೇರೆ ನಾವು ಬೇರೆ, ಇನ್ಫ್ಯಾಕ್ಟ್ ನಾವು ಕಲಿಯೋದಂತೂ ತುಂಬ ಇದೆ. ಅವರು ಒಂದೇ ಯಾವಾಗಲೂ ಹೇಳ್ಕೊಟ್ರದೇನೆಂದರೆ ಪ್ರೀತಿ ವಿಶ್ವಾಸದಲ್ಲಿರಬೇಕು, ತಲೆ ತಗ್ಗಿಸಿ ನಡಿಬೇಕು, ಒಳ್ಳೆಯವರಾಗಿರ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ. ಸೊ ಆ ಗುಣಗಳು ನಮ್ಮಲ್ಲಿ ಬಿಟ್ಟು ಇಷ್ಟು ಸಿನಿಮಾಗಳು ನಮ್ಮ ಪ್ರೊಡಕ್ಷನ್ಲಿ ಪ್ರೊಡ್ಯೂಸ್ ಮಾಡಿ ಇವತ್ತು ನಾವೇನೇ ಆಗಿದ್ರು ಅದು ನಮ್ಮ ತಾಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರಾಘಣ್ಣ, ರಾಘಣ್ಣ ನೀವೇ ಹೇಳ್ತೀರಿ. ಅಮ್ಮ ಬರಬೇಕಾಗಿತ್ತು, ಬಟ್ ಅಮ್ಮ ಇದ್ದಿದ್ರೆ ಏನು ಹೇಳ್ತಿದ್ರು ಅಂತ ನಾನು ಒಂದು ಇಮ್ಯಾಜಿನ್ ಮಾಡಿಕೊಂಡ್ರೆ, ಇಷ್ಟು ಪಿಕ್ಚರ್ ತೆಗಿಯೋಕ್ಕಾಗಲಿ, ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡೋಕ್ಕೆ, ಪ್ರೊಡಕ್ಷನ್ ಮಾಡೋಕ್ಕೆ, ಇದಕ್ಕೆಲ್ಲ ಶಕ್ತಿ ನಮ್ಮ ಮುಂದ್ಗಡೆ ಇದ್ರಲ್ಲೇ ನೀವೇ ಅಂತ ಅಮ್ಮ ಇದ್ದಿದ್ರೆ ಅದನ್ನೇ ಹೇಳ್ತಾರೆ, ನಾನು ಅದನ್ನೇ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬರನ್ನು ಮೇಲ್ಗಡೆ ಕರೆದು ಎಲ್ಲ ಟ್ಯಾಲೆಂಟ್ಸ್ನು ಗುರುತಿಸಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಎಲ್ರಿಗೂ ನೀವು ಇಷ್ಟೊಂದು ಪ್ರೋತ್ಸಾಹನ ಕೊಡ್ತಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೀಪ್ ಇಟ್ ಅಪ್ ಆ್ಯಂಡ್ ಎವ್ರಿ ಇಯರ್ ಗ್ರೋ ಗ್ರೋ ಗ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.